ವ್ಯೂವರ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಇವತ್ತು ನಾನು ಅವರೆಕಾಳು ಮಿಕ್ಸ್ಚರ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಒಂದು ಮಿಕ್ಸ್ಚರ್ನ ನಾನು ನಮ್ಮ ಅಮ್ಮಿಂದ ಚಿಕ್ಕಲಿಂದನೂ ನೋಡ್ತಾ ಇದ್ದೀನಿ. ನಮ್ಮ ಅಮ್ಮ ಇನ್ನೊಂದು ಅವರೆಕಾಳು ಸೀಸನ್ ಬಂದರೆ ಸಾಕು ಈ ಒಂದು ಮಿಕ್ಸ್ಚರ್ ಮಾಡ್ತಾರೆ. ಸೊ ಅವರಿಂದ ನಾನು ನೋಡಿದ್ದು ಕಲ್ತಿದ್ದಂಥ ಒಂದು ಮಿಕ್ಸ್ಚರು ಇವತ್ತು ಮಾಡಿ ತೋರಿಸೋಣ ಅಂತ ಹೇಳಿ ಬನ್ನಿ ನೋಡೋಣ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಅವರೆಕಾಳು ಇಲ್ಲಿ ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳು ತೊಗೊಂಡು ಒಣಗಿಸೋಕಿಟ್ಟಿದ್ದೆ. ಅದು ಎಳೆದೆಲ್ಲ ಸ್ವಲ್ಪ ಕಪ್ಪಾದಂಗೆ ಆಗಿದೆ ಅಷ್ಟೇ. ಹುರುಗಡಲೆ, ಸ್ವಲ್ಪ ಒಣಗಿದ ಅವಲಕ್ಕಿ, ಕೊಬ್ಬರಿ, ಒಣಗಿದ ಕೊಬ್ಬರಿ, ಒಣಗಿದ ಕಾಯಿ, ನೆಲಗಡಲೆ ಬೀಜ, ಇಷ್ಟೇ ನಾನು ಇಲ್ಲಿ ತೊಗೊಂಡಿರೋದು. ಇವಾಗ ಇದನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಲಿಕ್ಕಿಟ್ಟು ಹೈ ಫ್ಲೇಮಲ್ಲಿ ಕಾಯಲಿಕ್ಕಿಟ್ಟು ಮೀಡಿಯಂ ಫ್ಲೇಮ್ ಮಾಡಿಬಿಡಿ. ಸ್ವಲ್ಪ ನಿಧಾನಕ್ಕೆ ಹಾಕಿ ಎಣ್ಣೆ ಎಲ್ಲ ಹಾರುತ್ತೆ. ಮಕ್ಕಳಿದ್ದಾಗ ತುಂಬ ಜೋಪಾನಾಗಿ ಮಾಡಿ ಇದನ್ನೆಲ್ಲ ಮಕ್ಕಳನ್ನ ಹತ್ರ ಸೇರಿಸ್ಬೇಡಿ, ಯಾಕಂದರೆ ಎಣ್ಣೆ ತುಂಬ ಹಾರ್ತಿರುತ್ತದು. ನೀವು ಅವರೆಕಾಳನ್ನ ಹಸಿಯಾಗಿ ಹಾಕ್ತಿದ್ದೀರಿ ಅಂತಂದರೆ ಇನ್ನೂ ತುಂಬ ಹಾರುತ್ತೆ. ಹಾಗಾಗಿ ಮಕ್ಕಳೆಲ್ಲ ಹತ್ರ ಇಟ್ಕೊಂಡು ಮಕ್ಕಳನ್ನೆಲ್ಲ ಹತ್ರ ಸೇರಿಸ್ಕೊಂಡು ಮಾಡಬೇಡಿ. ಇದು ನೋಡಿ ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಅದರ ಮೇಲೆ ತೇಲು ಬರುತ್ತೆ, ಆವಾಗ ನೀವು ತೆಗಿಬೇಕು. ಇವಾಗ ಹುರುಗಡಲೆ ಹಾಕ್ಕೊತಿದ್ದೀನಿ. ಹುರುಗಡಲೆ ಬೇಗ ಫ್ರೈ ಆಗಿಬಿಡುತ್ತೆ, ಯಾಕಂದರೆ ಇದು ಡ್ರೈ ಆಗೇ ಇರುತ್ತಲ್ವ, ಹಾಗಾಗಿ ಬೇಗ ಫ್ರೈ ಆಗುತ್ತೆ. ಈ ಥರ ನಿಮ್ಮ ಈ ಥರ ಮಾಡಿದಾಗ ಆ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ ನಿಮಗೆ, ಅದು ಕರಕರ ಅಂತ ಶಬ್ದ ಬರುತ್ತೆ, ಆವಾಗ ನೀವು ತೆಗಿಬೇಕು ಎಲ್ಲ ಒಂದು ಕಾಳುಗಳನ್ನು. ಇವಾಗ ನೆಲಗಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನೆಲಗಡಲೆ ಬೀಜ ನಿಮಗೆ ಗೊತ್ತಾಗ್ಬಿಡುತ್ತೆ ಮೇಲೆ ಸ್ವಲ್ಪ ಕಪ್ಪಾದ ತಕ್ಷಣವೇ, ಅಂದರೆ ಬ್ರೌನ್ ತಿರುಗ ತಕ್ಷಣವೇ ಮತ್ತು ಅದು ಸ್ಪ್ಲಿಟ್ ಆಗುತ್ತೆ, ಅದು ಒಡ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ ಕಲರ್ ಚೇಂಜ್ ಆಯಿತು. ಇಷ್ಟ ಆದ ತಕ್ಷಣ ತೆಗೆದುಬಿಡಿ. ತುಂಬ ಕಪ್ಪಾದರೆ ತಿನ್ನಬೇಕಾದ್ರೆ ಒಂಥರ ಕಹಿ ಕಹಿ ಅನಿಸುತ್ತೆ, ಸೊ ಹಾಗಾಗಿ ನೀವು ಬೇಗ ತೆಗೆದುಬಿಡಬೇಕು ಇದನ್ನು. ಇಷ್ಟು ಬ್ರೌನ್ ಆದ ತಕ್ಷಣವೇ ತೆಗೆದುಬಿಡಿ. ಇವಾಗ ಅವಲಕ್ಕಿ, ಒಣಗಿದ ಅವಲಕ್ಕಿ, ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಕಿದ ತಕ್ಷಣವೇ ಒಳ್ಳೆ ಹೂ ಥರ ಮೇಲೆ ಬಂದುಬಿಡುತ್ತೆ. ಇದಕ್ಕೇನು ಜಾಸ್ತಿ ಹೊತ್ತು ಬೇಡ ಬೇಡ, ಜಸ್ಟ್ ಹಾಕಿದ ತಕ್ಷಣವೇ ಎಣ್ಣೆ ಸ್ವಲ್ಪ ಕಾದಿದ್ರೂ ಬೇಗ ಇದಾಗಿಬಿಡುತ್ತೆ. ಇಷ್ಟೇ, ಇದನ್ನು ಜಸ್ಟ್ ಮೇಲೆ ಉಬ್ಬು ಬಂದ ತಕ್ಷಣವೇ ನೀವು ತೆಗೆದುಬಿಟ್ರೆ ಆಯಿತು. ಇವಾಗ ಲಾಸ್ಟಿಗೆ ಒಂದು 3-4 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಎಲ್ಲನೂ ಒಂದು ಟಿಶ್ಯೂ ಪೇಪರ್ ಅಥವಾ ಕೆಳಗಡೆ ಪೇಪರ್ ಇಟ್ಟು ಆಯಿಲೆಲ್ಲ ಎಕ್ಸ್ಟ್ರಾ ಆಯಿಲೆಲ್ಲ ಅದರೊಳಗಡೆ ಹೀರ್ಕೊಳ್ಳಿ. ಇವಾಗ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು, ನೀವು ನೋಡಿ ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕಂತ. ಮುಂಚೆನೇ ಉಪ್ಪು ಜಾಸ್ತಿ ಹಾಕಬೇಡಿ, ಆಮೇಲೆ ವೇಸ್ಟ್ ಆಗೋದು, ತಿನ್ನಲಿಕ್ಕೆ ಆಗೋಲ್ಲ. ಸ್ವಲ್ಪ ಖಾರ ಪುಡಿ, ನೀವು ಎಷ್ಟು ಕ್ವಾಂಟಿಟಿ ನೋಡಿ ನೀವು ಎಷ್ಟು ಜಾಸ್ತಿ ಮಾಡ್ಕೊತಿದ್ದೀನಿ. ನಾನು ಸ್ವಲ್ಪ ಮಾಡಿದ್ದೀನಿ ಇಲ್ಲಿ. ನೀವು ಜಾಸ್ತಿ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಬೇಕಾದಷ್ಟು ತಕ್ಕನಷ್ಟು ನೀವು ಉಪ್ಪು ಮತ್ತು ಖಾರ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಇಟ್ಕೊಂಡ್ರೆ ತುಂಬ ದಿನಗಳ ತನಕ ಮಿಕ್ಸ್ಚರ್ನ ಯೂಸ್ ಮಾಡ್ಬೋದು. ಊಟಕ್ಕೆ ಅಥವಾ ಸಂಜೆ ಟೈಮು ಎಲ್ಲ ತಿನ್ಬೋದು. ಆಯಿತು, ಅವರೆಕಾಳು ಮಿಕ್ಸ್ಚರ್ ರೆಡಿ ಆಯಿತು. ನಾವು ಈ ಒಂದು ಮಿಕ್ಸ್ಚರ್ನ ನಾವು ಅಂಗೇಲಿ ತೊಗೋತೀವಿ ಅಂತಂದರೆ ನಮಗೆ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೆ ಅಂತ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳಿಗೆ ಆ ಥರ ಒಂದು ಮಿಕ್ಸ್ಚರ್ ಕೊಡೋದಕ್ಕಿಂತ ನಾವೇ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡೋವಂಥದ್ದು ಇದು ಒಂದು ಅವರೆಕಾಳು ಮಿಕ್ಸ್ಚರು. ಅವರೆಕಾಳನ್ನ ನಾವು ಸ್ವಲ್ಪ ಚಿಲುಕಿಸ್ಬಿಟ್ಟು ಅದನ್ನು ನೀರು ಪಸೆ ತೆಗೆದುಬಿಟ್ರೆ ಎಲ್ಲ ಇದನ್ನು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಅದಕ್ಕೆ ತುಂಬ ಏನು ಎಫರ್ಟ್ ಹಾಕಬೇಕಂತ ಏನಿಲ್ಲ. ಸೊ ಈ ಥರ ಒಂದು ಮಿಕ್ಸ್ಚರ್ನ ನಾವು ಮನೇಲೇ ಮಾಡ್ಕೋಬೋದು. ಮಕ್ಕಳಿಗೆ ನಾವು ಮನೇಲೇ ಮಾಡಿಕೊಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ನೀವು ಡಬ್ಬಿಲಿ ಇಟ್ಕೋಬೋದು, ಬೇಗ ಏನು ಹಾಳೋಗಲ್ಲ. ಈ ಥರ ಒಂದು ಮಿಕ್ಸ್ಚರ್ನ ನೀವೇ ಮನೇಲಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಈ ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಎಲ್ಲರೂ ಯೂಸ್ ಮಾಡ್ಬೋದು. ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ, ಟೀ ಟೈಮಲ್ಲಿ. ಈ ಒಂದು ಮಿಕ್ಸ್ಚರ್ನ ನೀವು ಮನೇಲಿ ಟ್ರೈ ಮಾಡಿ ಮಾಡೋಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ
ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.